ಇವತ್ತು ಯಾವ ರೀತಿಯಲ್ಲಿ ನಮಗೆ ಸಂತೋಷ ಮತ್ತು ಅಂದ್ರ ಭಾವನೆಗಳನ್ನು ಹೇಗೆ ವಿವರಿಸಬೇಕು ಅಂತ ಹೇಳುವಂಥದ್ದು ತುಂಬ ಕಷ್ಟಕರವಾಗಿದೆ. ನಿಜವಾಗಿಯೂ ಹೇಳಬೇಕು ಅಂತಂದರೆ, ನಾವು ಶ್ರೀರಾಮನನ್ನು ಇವತ್ತು ಇಲ್ಲಿ ನೋಡ್ತಾ ಇದ್ದೀವಿ ಅಂತಂದರೆ ಅದು ಅತಿಶಯೋಕ್ತಿಯಲ್ಲ ಅಥವಾ ಉತ್ಪ್ರೇಕ್ಷೆ ಕೂಡ ಅಲ್ಲ. ಹಾಗಾಗಿ ಒಂದು ಸುಯೋಗ ಮತ್ತು ಸೌಭಾಗ್ಯ ಅಂತ ನಾನು ಇವಾಗಲೇ ಹೇಳಿದೆ. ಒದಗಿ ಬಂದಿದ್ದು ನಮ್ಮ ಬೆನಕ ಆಸ್ಪತ್ರೆಯ ಇತಿಹಾಸದಲ್ಲಿ. ತಮಗೆಲ್ಲ ತಿಳಿದಿರುವಂತೆ ಬೆನಕ ಆಸ್ಪತ್ರೆ ಕಳೆದ 24 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಬಂದಿರುವಂಥದ್ದು. ಹಾಗೆ ಇವತ್ತೊಂದು ಸಿಟಿ ಸ್ಕ್ಯಾನಿಂಗ್ ಹಾಕಬೇಕು ಅಂತನೋ ನಿಟ್ಟಿನಲ್ಲಿ ಡಾಕ್ಟರ್ ಗೋಪಾಲಕೃಷ್ಣ ದಂಪತಿಗಳು, ಡಾಕ್ಟರ್ ಭಾರತಿ ಮತ್ತು ಡಾಕ್ಟರ್ ಗೋಪಾಲಕೃಷ್ಣ ಯೋಚನೆ ಮಾಡ್ತಾ ಇದ್ರು. ಕಾರಣ ಏನು ಅಂತಂದರೆ, ತುಂಬ ಜನರ ಒತ್ತಡ ಇತ್ತು, ಸಾರ್ವಜನಿಕರ ಒತ್ತಡ ಇತ್ತು, ರೋಗಿಗಳ ಒತ್ತಡ ಇತ್ತು, ಮತ್ತು ಸುತ್ತಮುತ್ತಲು ಈ ಬೆಳತಂಗಡಿ ತಾಲೂಕಿನಲ್ಲಿ ಇರುವಂಥ ಎಲ್ಲ ವೈದ್ಯರುಗಳ ಒಂದು ಅಭಿಮಾನ ಬೆನಕದಲ್ಲಿತ್ತು, ಅವರಿಂದಲೂ ಕೂಡ ಒತ್ತಡ ಇತ್ತು. ಅದಕ್ಕೋಸ್ಕರವಾಗಿ ಒಂದು ಧೈರ್ಯವನ್ನು ಮಾಡಿ ಸಿಟಿ ಸ್ಕ್ಯಾನಿಂಗನ್ನು ಹಾಕೋಣ ಅಂತ ಅಂದ್ಬಿಟ್ಟು ಸಿಟಿ ಸ್ಕ್ಯಾನ್ ಹಾಕಿದ್ವಿ. ಅದನ್ನು ಉದ್ಘಾಟನೆಯನ್ನು ಯಾರಿಂದ ಮಾಡಿಸೋದು ಅಂತ ಯೋಚನೆ ಬಂದಾಗ ಥಟ್ಟನೆ ನೆನಪಾಗಿದ್ದು ನಮ್ಮ ಡಾಕ್ಟರ್ ಗೋಪಾಲಕೃಷ್ಣ ದಂಪತಿಗಳಿಗೆ ಪರಮ ಪೂಜ್ಯ ಶ್ರೀ 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 ವಿಶ್ವ ಪ್ರಸನ್ನ ತೀರ್ಥಂಗಳವರು, ಉಡುಪಿ ಪೇಜಾವರ ಮಠ. ಸೊ ಆದರೆ ಭೇಟಿ ಮಾಡೋದು ಹೇಗೆ, ಅವರಲ್ಲಿಗೆ ಕರೆಸಬೇಕು, ಭೇಟಿ ಮಾಡೋದು ಹೇಗೆ ಅಂತ ಹೇಳುವಂಥದ್ದನ್ನು ಅಲ್ಲಿ ಇರುವಂಥ ನಮ್ಮ ಡಾಕ್ಟರ್ ವೈದ್ಯರ ಅಕ್ಕನ ಮಗ ವೇದಮೂರ್ತಿ ವಿಶ್ವಮೂರ್ತಿ ಅಲ್ಲಿದ್ದರು. ಅವರ ಮೂಲಕವಾಗಿ ಪರಮ ಪೂಜ್ಯರನ್ನು ವಿನಂತಿಸಿಕೊಂಡಾಗ ಪೂಜ್ಯರು ಇಂಥ ಉಜರೆಗೆ ಈ ಒಂದು ನಮ್ಮ ಆಸ್ಪತ್ರೆಗೆ ಬರಲಿಕ್ಕೆ ಒಪ್ಪಿದ್ದು ನಮ್ಮೆಲ್ಲರ ಸುಯೋಗ ಮತ್ತು ಸೌಭಾಗ್ಯ. ಹಾಗಾಗಿ ಪರಮ ಪೂಜ್ಯರು ಇವತ್ತು ನಮ್ಮ ಇಲ್ಲಿಗೆ ಬಂದರು, ಜೊತೆಯಲ್ಲಿ ನಮ್ಮ ಕಿಂಚಿತ್ ಒಂದು ಪಾದ ಪೂಜೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದು. ಇದು ಕೂಡ ಅಷ್ಟೇ, ಪ್ರಾಯಶಃ ನಾವು ಉಡುಪಿಗೆ ಹೋಗಿ ಪಾದ ಪೂಜೆ ಮಾಡುವಂಥದ್ದು ಕಷ್ಟಕರವಾಗುತ್ತಿತ್ತು ಅಥವಾ ಆಗ್ತಾ ಇರಲಿಲ್ವೇನೋ, ಆದರೆ ಅದನ್ನೇ ನಾನು ಹೇಳಿದ್ದು, ಇದು ನಮ್ಮ ಸುಯೋಗ ಮತ್ತು ಸೌಭಾಗ್ಯ. ಯಾಕೆ ಕೇಳಿದರೆ, ಪರಮ ಪೂಜ್ಯರ ಪಾದ ಪೂಜೆಗೆ ಇಲ್ಲಿಗೆ ಬಂದು ನಮಗೆಲ್ಲರಿಗೂ ಕೂಡ ಪಾದ ಪೂಜೆಯ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದು. ಹಾಗಾಗಿ ಪರಮ ಪೂಜ್ಯ ಶ್ರೀ 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 ವಿಶ್ವ ಪ್ರಸನ್ನ ತೀರ್ಥಂಗಳವರು, ಉಡುಪಿ ಪೇಜಾವರ ಮಠ, ಉಡುಪಿಯಿಂದ ಉಜಿರೆಗೆ ಆಗಮಿಸಿರುವಂಥ ಪರಮ ಪೂಜ್ಯರ ಚರಣಗಳಿಗೆ ನನ್ನ ಶಿರವನ್ನು ತಾಗಿಸಿ ನಮಿಸುತ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಓಂ ಶ್ರೀ ಜನಾರ್ದನಾಯ ನಮಃ, ಶ್ರೀ ಬೆನಕಾಯ ನಮಃ. ನಮ್ಮ ಪೂಜ್ಯ ತಂದೆಯವರ ಪಾದಾರವಿಂದರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಇವತ್ತಿನ ದಿವಸ ನಮ್ಮ ಪ್ರೀತಿಪೂರ್ವಕ ಆಹ್ವಾನಕ್ಕೆ ಚಿತ್ತೈಸಿ ಇವತ್ತಿನ ದಿವಸ ನಮ್ಮ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ, ಈಗಾಗಲೇ ಹೇಳಿದ ಹಾಗೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠೆ ಮಾಡಿ 48 ದಿವಸಗಳ ಮಂಡಲೋತ್ಸವವನ್ನು ಅತ್ಯಂತ ಶ್ರದ್ಧೆಯಿಂದ ಶಾಸ್ತ್ರೋಕ್ತವಾಗಿ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟು ಪುಣ್ಯಕ್ಕೆ ಭಾಜನರಾದಂತಹ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಇವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಹಾಗೂ ನಮ್ಮ ಆತ್ಮೀಯರಾದಂತಹ, ಎಲ್ಲರಿಗೂ ಗೊತ್ತಿದೆ ಬಲ್ಮಠ ಸ್ಕ್ಯಾನ್ ಸೆಂಟರ್ ಇದರ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀಯುತ ಡಾಕ್ಟರ್ ಅತೀಂದ್ರ ಅವರು, ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೂ ವಂದಿಸುತ್ತಾ ನಮ್ಮ ಆತ್ಮೀಯ ಕರೆಯೊಳಗೆ ಆಗಮಿಸಿದಂಥ ಎಲ್ಲ ನನ್ನ ವೈದ್ಯ ಮಿತ್ರರು, ರೋಟರಿ ಮಿತ್ರರು, ಎಲ್ಲ ಆತ್ಮೀಯರು, ಆಹ್ವಾನಿತರು, ಹಾಗೂ ನನ್ನ ಆತ್ಮೀಯ ಮೀಡಿಯಾದವರು, ಅವರೆಲ್ಲರನ್ನು ನಾನು ಮನದಾಳದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಭಾಳ ಸಂತೋಷ ಪಡ್ತೀನಿ, ನೀವೆಲ್ಲ ಬಂದಿದ್ದೀರಿ, ಭಾಳ ಸಂತೋಷ. ಇವತ್ತಿನ ದಿವಸ ನಮ್ಮ
ಬೆನಕ ಆಸ್ಪತ್ರೆಗೆ ಒಂದು ಅವಿಸ್ಮರಣೀಯ ದಿನ ಅಂತ ನಾನು ತಿಳ್ಕೊಳ್ತೇನೆ. ಬಹಳಷ್ಟು ಸಂತೋಷದ ದಿವಸ, ಯಾಕಂದರೆ ನಾವು ಪ್ರತಿ ವರ್ಷ ಪ್ರತಿಯೊಂದು ನಮ್ಮಲ್ಲಿ ಬರುವಂತಹ ರೋಗಿಗಳಿಂದ ಹಾಗೂ ನಮ್ಮ ಸಿಬ್ಬಂದಿಗಳಿಂದ ಏನು ಆಸ್ಪತ್ರೆಯನ್ನು ಏನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಏನು ಮಾಡ್ಬೋದು ಅಂತ ಕೇಳುವಾಗ 100ರಲ್ಲಿ 99 ಜನರಿದ್ದು ಕೂಡ ಒಂದೇ ಒಂದು ಸಿ ಟಿ ಸ್ಕ್ಯಾನ್ ಮಾಡಬೇಕು ಡಾಕ್ಟ್ರೆ ನೀವು ಅಂತ ಹೇಳ್ಕೊಂಡು, ಇಷ್ಟು ದಿವಸದಲ್ಲಿ ಆಗಿರಲಿಲ್ಲ. ಆದರೆ ಈ ವರ್ಷ ನಾನು ಮನಸ್ಸು ಮಾಡಿ ಆ ಹೊಸ ನೂತನ ಸಿ ಟಿ ಸ್ಕ್ಯಾನನ್ನು ಇಲ್ಲಿ ಅಳವಡಿಸ್ತಾ ಇದ್ದೀನಿ. ಹಾಗಾಗಿ ಇವತ್ತಿನ ದಿವಸ ನಮಗೆ ನೋಡಿ ಅವರ ಚಪ್ಪಾಳೆಗಳಲ್ಲಿ ಗೊತ್ತಾಗ್ತದೆ, ಅವರೆಲ್ಲರ ಏನು ಅವರೆಲ್ಲರ ಆಶೆ ಇವತ್ತು ಈಡೇರಿದೆ. ಅದು ಕೂಡ ನಮ್ಮ ಪೂಜ್ಯರ ಸಂಸ್ಪರ್ಶದಿಂದ ಆಗಿದೆ ಅನ್ನೋದಕ್ಕೆ ಬಹಳ ಹೆಮ್ಮೆ ಪಡ್ತೇನೆ. ನಾವೆಲ್ಲ ಪುಳಕಿತರಾಗಿದ್ದೇವೆ ಅಂತ ಮತ್ತೊಮ್ಮೆ ಈ ಮಾತನ್ನು ಹೇಳ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಆಸ್ಪತ್ರೆ ಈಗ 24ನೇ ವರ್ಷದಲ್ಲಿ ನಡೀತಾ ಇದೆ. ಬರೋ ವರ್ಷ ರಜತ ಮಹೋತ್ಸವವನ್ನು ಕೂಡ ಆಚರಿಸ್ತಾ ಇದ್ದೇವೆ. ಈ 24 ವರ್ಷಗಳ ಸಾಧಿ ಖಂಡಿತವಾಗಲು ಏನು ಸುಲಲಿತವಾಗಿರಲಿಲ್ಲ, ಎಲ್ಲರಿಗೂ ಗೊತ್ತಿದೆ. ಆದರೂ ಎಲ್ಲರೂ ನಡೆಯುವ ದಾರಿಗಿಂತ ಸ್ವಲ್ಪ ವಿಭಿನ್ನ ಕಲ್ಲು ಮುಳ್ಳುಗಳ ನಡುವೆ ನಡೆದರೆ ಅದರಿಂದ ಸಿಗುವಂಥ ಬೆಳಕು ಬಹಳ ಉತ್ತಮವಾಗಿರ್ತದೆ ಅಂತ ಕೇಳಿದ್ದೀನಿ. ಯಾಕಂದರೆ ಒಂದು ಮೂರ್ತಿ ನಿರ್ಮಾಣ ಆಗಬೇಕಾದ್ರೆ ಖಂಡಿತವಾಗಲು ಅದು ಸಾಕಷ್ಟು ಪೆಟ್ಟು ತಿಂತಿರ್ತದೆ, ಇಲ್ಲದಿದ್ದರೆ ಮೂರ್ತಿ ನಿರ್ಮಾಣ ಆಗೋದಿಲ್ಲ. ಹಾಗೆ ನಮ್ಮ ಈ 23 ವರ್ಷ ಮುಗಿಸಿ 24ನೇ ವರ್ಷದಲ್ಲಿ ನಾವು ಈಗ ನಡೀತಾ ಇದ್ದೇವೆ. ಪ್ರತಿ ವರ್ಷ ನಾವೊಂದು ಬದ್ಧತೆಯನ್ನು ಹಾಕ್ಕೊಂಡಿದ್ವಿ. ನಾವು ಪ್ರಾರಂಭ ಮಾಡಿದಂಥ 2000 ಜನವರಿ 27 ಆ ಸಂದರ್ಭದಲ್ಲಿ ಇಲ್ಲಿ ಹತ್ತಿರ ಉಜಿರೆಯ ಸುತ್ತಮುತ್ತ ಯಾವುದು ಆಸ್ಪತ್ರೆ ಇರಲಿಲ್ಲ. ಸಣ್ಣ ವಾಂತಿ ಭೇದಿ ಆದಂಥ ತಕ್ಷಣ ಎಲ್ಲೋ ದೂರಕ್ಕೆ ಕಳಿಸ್ಬೇಕಿತ್ತು, ಮಂಗಳೂರಿಗೆ ಕಳಿಸ್ಬೇಕಿತ್ತು ಅಥವಾ ಎಲ್ಲೋ ಬೇರೆ ಕಡೆ ಕಳಿಸ್ಬೇಕಿತ್ತು. ಇಂಥ ಸಂದರ್ಭವನ್ನು ಕಂಡು ನಾನು ಮತ್ತು ನನ್ನ ಪತ್ನಿ ಡಾಕ್ಟರ್ ಭಾರತಿ ಸೇರಿಕೊಂಡು ಒಂದು ಯೋಜನೆಯನ್ನು ಮಾಡಿದ್ವಿ. ಯಾಕೆ ಒಂದು ಸಣ್ಣ ಆಸ್ಪತ್ರೆಯನ್ನು ತೆರೀಬಾರದು, ವಾಂತಿ ಭೇದಿಗೆ ಸಹಕಾರಿಯಾಗ್ತದೆ, ಅಟ್ಲೀಸ್ಟ್ ಸಣ್ಣ ಸಣ್ಣ ಕಾಯಿಲೆಗಳಿಗೆ ಸಹಕಾರಿಯಾಗ್ತದೆ. ಎಷ್ಟೋ ಸಲ ನಮ್ಮ ಮನೆಗೆ ಬಂದು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರು ಪೇಷಂಟ್ಗಳು, ಆವಾಗ ವಾಂತಿ ಮಾಡಿದ್ರೆ ನಾವೇ ಅದನ್ನು ಕ್ಲೀನ್ ಮಾಡಬೇಕಿತ್ತು, ನಮ್ಮಲ್ಲಿ ಯಾರು ಕೆಲಸದವ್ರು ಇರಲಿಲ್ಲ. ಅಂಥ ಸಂದರ್ಭವನ್ನು ಆಲೋಚನೆ ಮಾಡಿ ನಾವು ಒಂದು ಸಣ್ಣ ಆಸ್ಪತ್ರೆ ಪುಟ್ಟ 7 ಹಾಸಿಗೆಗಳುಳ್ಳ ಆಸ್ಪತ್ರೆಯನ್ನು ನಾವು 2000 ಇಸವಿಯಲ್ಲಿ ಪ್ರಾರಂಭ ಮಾಡಿದ್ವಿ. ಅದೀಗ ಹೆಮ್ಮರವಾಗಿ 100 ಹಾಸಿಗೆಗಳನ್ನು ಒಳಗೊಂಡ ಆಸ್ಪತ್ರೆ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದೆ, ಸಂತೋಷ ಆಗ್ತದೆ. ಇದಕ್ಕೆ ಕಾರಣ ನಮ್ಮೆಲ್ಲ ವೈದ್ಯರ ಸಹಕಾರ ಹಾಗೂ ನಾವು ನಮ್ಮ ಮೇಲೆ ಇಟ್ಟಿರುವ ಎಲ್ಲರ ಪ್ರೀತಿ, ಇದು ಖಂಡಿತವಾಗಲೂ ನಮಗೆ ಸಹಕಾರಿಯಾಯಿತು ಅಂತ ಹೇಳಿ. ಅದರ ಜೊತೆಗೆ ನಾವೊಂದು ಬದ್ಧತೆಯನ್ನು ಹಾಕ್ಕೊಂಡಿದ್ವಿ. ಹಿರಿಯರು ಹೇಳ್ತಾರೆ, ನಾವು ಬೆಳಿಬೇಕು, ನಮ್ಮೊಂದಿಗೆ ಬೇರೆಯವರು ಉದ್ಧಾರ ಆಗಬೇಕು. ಆ ಒಂದು ಬದ್ಧತೆಯನ್ನು ನಾವು ಹಾಕ್ಕೊಂಡಿದ್ವಿ. ಹಾಗಾಗಿ ನಾವು ಈ ಪ್ರತಿ ವರ್ಷ ಏನು ಎಕ್ಸ್ರೇ ಇರ್ಬೋದು ಅಥವಾ ಸ್ಕ್ಯಾನಿಂಗ್ ಇರ್ಬೋದು, ಬೇರೆ ಬೇರೆ ವಿಭಾಗಗಳನ್ನು ಈ ವಿಭಾಗಗಳನ್ನು ನಾವು ಪ್ರಾರಂಭ ಮಾಡ್ತಾ ಬಂದ್ವಿ. ಅಷ್ಟೇ ಅಲ್ಲ, ಇಲ್ಲಿ ನನಗೆ ಹೆಮ್ಮೆಯ ವಿಷಯ ಕೂಡ ಇದೆ. ಈ ಒಳ್ಳೆಯ ಗುಣಮಟ್ಟದ ಸೇವೆ, ಸೋಂಕುರಹಿತ ಸೇವೆ ಇಂಥದ್ದುಗಳನ್ನು ಪರಿಗಣಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ಸಿಗುವಂತಹ NABH ಅದು ನಮ್ಮ ತಾಲೂಕಿಗೆ ಪ್ರಥಮವಾಗಿ ನಮ್ಮ ಆಸ್ಪತ್ರೆಗೆ ಸಿಕ್ಕಿದೆ ಅಂತ ಹೇಳುವ ಸಂತೋಷ ನನಗಿದೆ. ಈಗ ನಮ್ಮ ಗುಣಮಟ್ಟಗಳನ್ನು ನಮ್ಮ ಏನು ರೋಗಿಗಳಿಗೆ ನೀಡುವ ವೈದ್ಯಕೀಯ ಸವಲತ್ತು, ನಮ್ಮ ಸಿಬ್ಬಂದಿಗಳು ನೀಡುವಂತಹ ನಗುಮುಖದ ಸೇವೆ ಇವುಗಳನ್ನು ಪರಿಗಣಿಸಿ NABH ನಮಗೆ ಈಗಾಗಲೇ ಸಿಕ್ಕಿದೆ. 5 ವರ್ಷ ಆಯಿತು. ಇದು ನಮ್ಮ ಬೆಳ್ತಂಗಡಿ ತಾಲೂಕಿನ ಪ್ರಥಮ ಆಸ್ಪತ್ರೆ ಆಗಿದೆ. ಹಾಗೆ ಇದೇ ಮುಂದುವರಿದ ಭಾಗವಾಗಿ ನಾವೀಗ ಈ CT ಸ್ಕ್ಯಾನನ್ನು ಅಳವಡಿಸ್ತಾ ಇದ್ದೀವಿ. ಇದರಲ್ಲಿ ಕೂಡ ಕೆಲವೊಂದು ಯೋಜನೆಗಳನ್ನು ಕೂಡ ಮಾಡಿದ್ವಿ. 24x7 ಕಾರ್ಯ ನಿರ್ವಹಿಸೋದು, ಯಾಕಂದರೆ ರಾತ್ರಿ ಅಥವಾ ನಮ್ಮ ರೋಡ್ ಸೈಡಲ್ಲಿ ಇದೆ ನಮ್ಮ ಆಸ್ಪತ್ರೆ, ಎಷ್ಟೋ ಸಲ ಹೆಡ್ ಇಂಜುರಿ ಆಗಿ ಬರ್ತಾರೆ ಅಂಥ ಸಂದರ್ಭಗಳಲ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟಿಗೆ. ಯಾಕಂದರೆ ಈಗ ನನಗೆ ನೆನಪಾಗ್ತದೆ, ನಾನು ಎಕ್ಸ್ರೇ ಹಾಕೋ ಟೈಮಲ್ಲಿ 2002 ಇಸವಿಯಲ್ಲಿ ಎಕ್ಸ್ರೇ ಹಾಕಿದೆ. ಆವಾಗ ಬಹಳಷ್ಟು ಮಂದಿ ಪ್ರಶ್ನೆ ಮಾಡಿದರು, ಡಾಕ್ಟ್ರೆ ಎಕ್ಸ್ರೇ ಹಾಕಿದರೆ ಹೇಗೆ ನಡೀತದೆ, ಒಂದು ದಿವಸಕ್ಕೆ 1-2 ಪೇಷಂಟ್ ಬರ್ತಾರೆ ಅಥವಾ ಅದು ಹೇಗೆ ವರ್ಕೌಟ್ ಆಗ್ತದೆ ನಿಮಗೆ ಅಂತ. ಬಟ್ ನನ್ನ ಯೋಚನೆ ಸ್ವಲ್ಪ ವಿಭಿನ್ನ ಆಗಿತ್ತು. 1 ಎಕ್ಸ್ರೇಗೆ ಮಾಡಿದ ಪೇಷಂಟ್ ಬಂದರೆ ಏನಾದರೂ ಮೇಜರ್ ಪ್ರಾಬ್ಲಮ್ ಇದ್ದರೆ ನಾನು ಮಂಗಳೂರಿಗೆ ಕೂಡಲೇ ರೆಫರ್ ಮಾಡ್ಬೋದು, ಆವಾಗ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ಅಥವಾ ಏನಿಲ್ಲದ್ರೂ ಮನೆಗೂ ಕಳಿಸ್ಬೋದು, ಆವಾಗಲೂ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ನಮ್ಮಲ್ಲೇ ಆಗುವಂಥ ಚಿಕಿತ್ಸೆ ಇದ್ದರೆ ನಮ್ಮಲ್ಲೇ ಮಾಡ್ಬೋದು, ಆವಾಗ ನಮಗೂ ಪ್ರಯೋಜನ ಆಗ್ತದೆ. ಈ ಯೋಜನೆಯನ್ನು ಮಾಡಿಕೊಂಡು ನಾನು ಎಕ್ಸ್ರೇನ ಸ್ಟಾರ್ಟ್ ಮಾಡಿದೆ. ಅದೇ ಲಾಜಿಕ್ ಇಲ್ಲಿ ಕೂಡ ಬಹಳಷ್ಟು ಮಂದಿಗೆ ಆಶ್ಚರ್ಯ ಆಗ್ತದೆ, CT ಸ್ಕ್ಯಾನ್ ಹೇಗೆ ಹಾಕ್ತಾರೆ, ಯಾಕೆ ಹಾಕ್ತಾರೆ ಅಂತ ಹೇಳ್ಕೊಂಡು ಇಷ್ಟೇ. ಯಾಕಂದರೆ ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್, ಈ ಏನು ಪೇಷಂಟ್ಗಳದ್ದು ಅವ್ರದ್ದು ಅಡ್ವರ್ಟೈಸ್ಮೆಂಟೇ ಬೆಸ್ಟ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತಾರೆ, ಏನು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ದ ಬೆಸ್ಟ್ ಅಡ್ವರ್ಟೈಸ್ಮೆಂಟ್ ಅಂತ. ಹಾಗೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ರಾತ್ರಿ ಟೈಮಲ್ಲಿ ಬಂದಾಗ ಅವರಿಗೆ ನಮ್ಮಲ್ಲಿ ಆಗ್ತದೆ ಇಲ್ಲ, ಒಂದು ಮಂಗಳೂರಿಗೆ ಕಳಿಸ್ಬೇಕು ಇಲ್ಲ ಏನಿಲ್ಲ ಮನೆಗೆ ಕಳಿಸ್ಬೋದು. ಈ ಒಂದು
ಅವರ ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಟ್ರೆ ಅದೇ ನಮಗೆ ಒಂದು ಉತ್ತಮವಾದಂಥ ಒಂದು ಆಶೀರ್ವಾದ ಅಂತ ತಿಳ್ಕೊಂಡು ಈ ಸಿ ಟಿ ಸ್ಕ್ಯಾನನ್ನು ನಾನು ಹಾಕಿದ್ದೇನೆ. ಹಾಗೆ ಈ ಇದರ ಇದಕ್ಕೆ ಗೌರ್ಮೆಂಟಿಂದ ಕಲಿಸಿದ ಫಾರ್ ಎಕ್ಸಾಂಪಲ್ ಸಣ್ಣ ತುಂಬ ಪುವರ್ ಇದ್ದರೆ ಅಥವಾ ಗೌರ್ಮೆಂಟ್ ಆಸ್ಪತ್ರೆಯಿಂದ ರೆಫರ್ ಮಾಡಿದಂಥ ಪೇಷೆಂಟ್ಗಳನ್ನು ಅವರ ಆರ್ಥಿಕ ಸ್ಥಿತಿಯನ್ನು ಪರಿಗಣಿಸಿ ಒಂದೊಮ್ಮೆ ತುಂಬನೇ ಪುವರ್ ಆಗಿದ್ದರೆ ಅದಕ್ಕೂ ಕೂಡ ಕನ್ಸಿಷನ್ ಕೊಡುವಂಥ ಆಲೋಚನೆಯನ್ನು ಕೂಡ ನಾವು ಒಂದು ಮಿನಿಮಮ್ 20% ಕನ್ಸಿಷನ್ ಕೊಡುವಂಥ ಆಲೋಚನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಯಾಕಂದರೆ ಇಲ್ಲ ಇದ್ರೆ ಪ್ರಾಯ ಹೆಚ್ಚಿನ ಸಲ ವೆನ್ಲಾಕಿಗೆ ಹೋಗಬೇಕಾಗ್ತದೆ ಅಥವಾ ಬೇರೆ ಕಡೆ ಹೋಗಬೇಕಾಗ್ತದೆ, ಅದನ್ನು ಅವರಿಗೂ ಸಹಕಾರಿಯಾಗಲಿಕ್ಕಿದೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ಬೆನಕ ಆಸ್ಪತ್ರೆ ಇದೀಗ 24ನೇ ವರ್ಷದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಅಳವಡಿಸಿ ಪೂಜ್ಯರ ಸಂಸ್ಪರ್ಶದಿಂದ ಇದು ಉದ್ಘಾಟನೆ ಆಗಿದ್ದಾಗ ಬಹಳಷ್ಟು ನಾನು ಪುಳಕಿತನಾಗಿದ್ದೇನೆ, ಸಂತೋಷ ಆಗಿದ್ದೇನೆ ಅನ್ನುವ ಮಾತನ್ನು ಮತ್ತೊಮ್ಮೆ ಹೇಳ್ತಾ ಕರ್ಮಣ್ಯೇ ವಾದಿಕಾರಸ್ಥೆ ಮಾಪಲೇಶು ಕದಾಚನ ಅಂತ ಹೇಳ್ತಾರೆ. ಆ ಒಂದು ವಾಕ್ಯದ ಮೇಲೆ ನಾವು ನಂಬಿಕೆಯನ್ನು ಇಟ್ಟಿದ್ದೇವೆ. ಆ ನಮ್ಮ ಸಾಧನೆಯ ಹಿಂದೆ ಅಥವಾ ನಮ್ಮ ಈ ಸಾಧನೆಯ ಹಿಂದೆ ಖಂಡಿತವಾಗಲೂ ದೈವದೇವರ ಅನುಗ್ರಹ ಜೊತೆಗೆ ತಂದೆ ತಾಯಿಯರ ಆಶೀರ್ವಾದ, ಹಿರಿಯರ ಆಶೀರ್ವಾದ, ನಮ್ಮೆಲ್ಲ ನಿಮ್ಮಂಥ ಸಜ್ಜನರ ಶುಭಾಶಯ, ಹಾಗೆ ನನ್ನ ಮಡದಿ, ನನ್ನ ಮಕ್ಕಳು ಅಂಕಿತ, ರೋಹಿತ, ನಮ್ಮ ಅಳಿಯ, ಜೊತೆಗೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಪ್ರತಿಯೊಂದು ವೈದ್ಯರು ಅಥವಾ ಸಾರ್ವಜನಿಕರು ಎಲ್ಲರ ಸಹಕಾರ, ಅಷ್ಟೇ ಅಲ್ಲ ನಗುಮುಖದ ಸೇವೆ ಕೊಡ್ತಿರುವಂಥ ನಮ್ಮ ಸಿಬ್ಬಂದಿ, ಅವುಗಳನ್ನು ಯಾವಾಗಲೂ ಮರೆಯಲಿಕ್ಕಿಲ್ಲ. ಅವರೆಲ್ಲರ ಸಹಕಾರದಿಂದ ಈ ಸಾಧನೆಯನ್ನು ಮಾಡಲಿಕ್ಕಾಯಿತು ಅನ್ನುವ ಮಾತನ್ನು ಮತ್ತೊಮ್ಮೆ ಹೇಳ್ತಾ ಪ್ರಾಯಶಃ ಕೆಲವರಿಗೆ ಇಲ್ಲಿ ಒಂದು ಸಣ್ಣ ಒಂದು ಸ್ಕೈಲೈಟ್ ಕಾಣುವಾಗ ಏಕೆ ಡಾಕ್ಟರ್ ಇದನ್ನು ಹಾಕಿದರು ಅಂತ ಅನ್ನಿಸ್ಬೋದು. ಸುಮಾರು ಜನ ಕೇಳಿದರು ಕೂಡ ಆ ಸಿ ಟಿ ಸ್ಕ್ಯಾನಲ್ಲಿ ಅದನ್ನು ಯಾಕೆ ಹಾಕಿದಿರಿ ನೀವು ಅಂತ ಹೇಳ್ಕೊಂಡು. ಇವಾಗಲೇ ಒಬ್ಬ ಮನುಷ್ಯ ಉತ್ತಮ ಆರೋಗ್ಯವಂತ ಆಗಿರಬೇಕಾದ್ರೆ ಒಂದು ಮಾತಿದೆ, ಪ್ರಸನ್ನ ಆತ್ಮೇಂದ್ರಿಯ ಮನಃ ಅಂತ ಹೇಳಿಕೊಂಡು. ಪ್ರಸನ್ನ ಆತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಯತೆ. ವೈದ್ಯಕೀಯದಲ್ಲಿ ನೋಡಲಿಕ್ಕೆ ಗಟ್ಟಿಮುಟ್ಟಾಗಿದ್ದರೆ ಸಾಲದು, ಅವನ ಮನಸ್ಸು ಕೂಡ ತುಂಬ ಸರಿಯಾಗಿರಬೇಕು. ಇಲ್ಲೊಂದು ಸಣ್ಣ ಪ್ರಯತ್ನ, ಯಾಕಂದರೆ ಎಕ್ಸ್ರೇ ಸ್ಕ್ಯಾನಿಂಗ್ಗೆ ಬರುವಾಗ ಎಲ್ಲ ದುಗುಳದಲ್ಲಿ ಇರ್ತಾರೆ, ಮಾನಸಿಕವಾಗಿ ಅವನು ಸ್ವಲ್ಪ ಕುಗ್ಗಿರ್ತಾನೆ. ಅವನಿಗೊಮ್ಮೆ ಸ್ಕೈಲೈಟ್ ನೋಡುವಾಗ ಯಾಕೆ ಬಂದೆ, ಏನಿದು ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಒಂದು ಕ್ಷಣಿಕಕ್ಕಾದರೂ ಅವನಿಗೆ ಆ ಸಂತೋಷ ಸಿಗ್ತದೆ, ಇದರಿಂದಾಗಿ ಮಾನಸಿಕ ಆರೋಗ್ಯ ಕೂಡ ಉತ್ತಮವಾಗಿದೆ. ಇಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಇಲ್ಲಿ ಮಾಡಿದ್ದೇನೆ ಹೇಳುವ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ನಮ್ಮ ಆಹ್ವಾನಕ್ಕೆ ಮನ್ನಿಸಿ ಬಂದಿದ್ದಕ್ಕೆ ಬಹಳಷ್ಟು ಸಂತೋಷ ಆಯಿತು. ಸ್ವಾಗತ, ಕೃತಜ್ಞತೆಯನ್ನು ಕಡುತ್ತಾ ಹೇಳುತ್ತಾ ನಮ್ಮ ಸ್ವಾಮೀಜಿಯವರ ಪಾದಾರಂಧಗಳಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ವೇದಿಕೆಯ ಮೇಲಿರುವ ಪರಮ ಪೂಜ್ಯರೇ, ಗಣ್ಯರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಬೆನಕ ಕುಟುಂಬದ ಹಿತೈಷಿಗಳೇ, 1906 ಸಂಸ್ಥಾಪನೆಯಾದಂಥ ಸಂಸ್ಥೆ ಜೆರಾಕ್ಸ್ ಹೇಗೆ ಎಲ್ಲರ ಜನಮಾನಸದಲ್ಲಿ ಇತ್ತೀಚಿನವರೆಗೂ ಫೋಟೋ ಕಾಪಿ ಎಂಬುದರ ಪರ್ಯಾಯವಾಗಿ ಉಳಿದಿದೆಯೋ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯಲ್ಲಿ ರೇಡಿಯೋಲಾಜಿಕಲ್ ಸ್ಕ್ಯಾನ್ಸ್ ಅಂತ ಹೇಳುವಾಗ ಬಲ್ಮಠ ಸ್ಕ್ಯಾನಿಂಗ್ ಸೆಂಟರ್ ನೆನಪಾಗ್ತದೆ. ಇದಕ್ಕೆ ಕಾರಣ ಅದನ್ನು ಕಟ್ಟಿ ಬೆಳೆಸಿದಂತಹ ನಮ್ಮೆಲ್ಲರ ಪ್ರೀತಿಪಾತ್ರರಾದ ದಿವಂಗತ ಡಾಕ್ಟರ್ ರಾಘವೇಂದ್ರ ಭಟ್ ಅವರ ಪರಿಶ್ರಮ, ಬದ್ಧತೆ ಮತ್ತು ಪರಿಣಾಮಕಾರಿಯಾದ ನಿಖರ ಫಲಿತಾಂಶಗಳು. ಈಗ ಬಲ್ಮಠ ಸ್ಕ್ಯಾನಿಂಗ್ ಸೆಂಟರ್ ಅನ್ನು ಮುಂದುವರಿಸಿಕೊಂಡು ಬರುತ್ತಿರುವ ಅವರ ಸುಪುತ್ರರಾದ ಡಾಕ್ಟರ್ ಅತೀಂದ್ರ ಭಟ್ ಅವರು ಅದೇ ಪರಿಶ್ರಮ, ಬದ್ಧತೆ ಹಾಗೂ ನಿಖರವಾದ ಫಲಿತಾಂಶಗಳಿಂದ ಜನರಲ್ಲಿ ಹೆಸರುವಾಸಿಯಾಗಿದ್ದಾರೆ. ಈ ಮುಂಚೆ ನಮ್ಮ ಸ್ಕ್ಯಾನ್ ಅಂದರೆ ಬೆನಕ ಆಸ್ಪತ್ರೆಯ ಸ್ಕ್ಯಾನ್ಗಳಿಗೆ ಡಾಕ್ಟರ್ ಅತೀಂದ್ರ ಭಟ್ ಅವರು ಬರುತ್ತಿದ್ದದ್ದು ಇನ್ನೂ ಮುಂಚೆ ಕೆಲಸ ಮಾಡ್ತಿದ್ದಂಥ ಸಿಬ್ಬಂದಿಗಳ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿ ನೆನಪಿನಲ್ಲಿ ಉಳಿದಿದೆ. ನಮಗೆ ಸಂತಸ ತರುವಂಥ ವಿಷಯ ಏನಂತ ಹೇಳಿದರೆ ಈಗ ನಮ್ಮಲ್ಲಿ ಬಂದಿರುವಂಥ ಸಿ ಟಿ ಸ್ಕ್ಯಾನಿಂಗ್ ರಿಪೋರ್ಟಿನ ಸಹ ಸರ್ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಸೊ ಅದಕ್ಕೆಲ್ಲ ನಮಗೆ ತುಂಬಾ ಸಂತೋಷ ಆಗಿದೆ. ಇಂಥ ಒಂದು ಸಂತೋಷದ ಸಂದರ್ಭದಲ್ಲಿ ಡಾಕ್ಟರ್ ಅತೀಂದ್ರ ಭಟ್ ಅವರನ್ನು ನಿಮ್ಮೆಲ್ಲರಿಗೂ ಪರಿಚಯಿಸೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಸರ್ ಸ್ವಾಗತ.
ಬೆನಕ ಎಂದು ನಾಮಾಂಕಿತನಾದ ಮಹಾಗಣಪತಿಯನ್ನು ಸ್ಮರಿಸುತ್ತಾ ನಮ್ಮೆಲ್ಲರ ಅತ್ಯಂತ ಪೂಜ್ಯರಾದ ಪೇಜಾವರ ಶ್ರೀ 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 ವಿಶ್ವಪ್ರಸನ್ನ ತೀರ್ಥರ ಪಾದಗಳಿಗೆ ನಮಿಸುತ್ತಾ ವೇದಿಕೆಯ ಮೇಲೆ ಹಾಗೂ ಕೆಳಗೆ ಇರುವ ಎಲ್ಲ ಗಣ್ಯರಿಗೆ ನಾನು ಗೌರವವನ್ನು ಸಲ್ಲಿಸುತ್ತೇನೆ. 24 ವರ್ಷಗಳ ಹಿಂದೆ ಶುಭಾರಂಭಗೊಂಡ ಈ ಬೆನಕ ಹೆಲ್ತ್ ಸೆಂಟರ್ ಉಜರೆ ಹಾಗೂ ಬೆಳ್ತಂಗಡಿ ತಾಲೂಕಿನಲ್ಲಿ ಅತ್ಯಂತ ಜನಪ್ರಿಯವಾಗಿದೆ. ಇವತ್ತು ಇಲ್ಲಿ ಉನ್ನತೀಕರಿಸಿದ ರೇಡಿಯಾಲಜಿ ವಿಭಾಗವು ಹಾಗೂ ನೂತನ ಸಿಟಿ ಸ್ಕ್ಯಾನ್ ಮೆಷಿನ್ ಪ್ರಾರಂಭವಾಗುವುದು ಅತಿ ಸಂತೋಷಕರವಾದ ವಿಷಯ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಆಧುನಿಕ ಯುಗದಲ್ಲಿ ಹೆಚ್ಚಿನ ರೋಗಗಳಿಗೆ ರೇಡಿಯಾಲಜಿ ಹಾಗೂ ಸಿಟಿ ಸ್ಕ್ಯಾನ್ ಅಗತ್ಯ ಹಾಗೂ ಅನಿವಾರ್ಯವಾಗಿದೆ. ಇವತ್ತು ಪ್ರಾರಂಭಗೊಂಡ ಈ ನೂತನ ಸಿಟಿ ಸ್ಕ್ಯಾನ್ ಮೆಷಿನ್ ಲೇಟೆಸ್ಟ್ ಟೆಕ್ನಾಲಜಿ ಹೊಂದಿಕೊಂಡು ಮಂಗಳೂರಿನಲ್ಲಿಯೂ ಕೆಲವೇ ದೊಡ್ಡ ಆಸ್ಪತ್ರೆಗಳಲ್ಲಿ ಲಭ್ಯವಿರುತ್ತದೆ. 32 ಸ್ಲೈಸ್, 32 ಸ್ಲೈಸ್ ಅಂತ ಹೇಳ್ತೇವೆ ನಾವು. ಫಾಸ್ಟ್ ಸ್ಕ್ಯಾನಿಂಗ್ ಟೆಕ್ನಿಕ್ ಮತ್ತು ಒಳ್ಳೆಯ ಉತ್ತಮ ಇಮೇಜ್ ಕ್ವಾಲಿಟಿ ಹೊಂದಿರುವ ಸೀಮೆನ್ಸ್ ಮೆಷಿನ್, ಇದು ಇದರ ವಿಶೇಷಗಳು. ಡಾಕ್ಟರ್ ಗೋಪಾಲಕೃಷ್ಣ ಕೆ ಹಾಗೂ ಡಾಕ್ಟರ್ ಭಾರತಿ ಅವರು ಈ ಸಂಸ್ಥೆಯ ಮೂಲಕ ಸಮಾಜದ ಆರೋಗ್ಯ ಕ್ಷೇತ್ರಕ್ಕೆ ಒಂದು ದೊಡ್ಡ ಕೊಡುಗೆ ಹಾಗೂ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇಷ್ಟು ವರ್ಷಗಳು ಇಲ್ಲಿಯ ಜನರಿಗೆ ಒಂದು ಸಿ ಟಿ ಸ್ಕ್ಯಾನ್ ಮಾಡಿಕೊಳ್ಬೇಕಾದ್ರೆ ಅವರು ಮಂಗಳೂರಿಗೆ ಹೋಗಬೇಕಾಗುತ್ತಿತ್ತು. ಈಗ ಅದೇ ಆಧುನಿಕ ಸೌಲಭ್ಯವು ಇಲ್ಲಿಯೇ ಸಮಂಜಸವಾದ ಬೆಲೆಯಲ್ಲಿ ದೊರಕುತ್ತದೆ ಎಂದರೆ ಅದಕ್ಕೆ ಡಾಕ್ಟರ್ ಗೋಪಾಲಕೃಷ್ಣ ಅವರ ಪರಿಶ್ರಮ ಮತ್ತು ದೂರದೃಷ್ಟಿಯೇ ಕಾರಣ. ನಿಮಗೆಲ್ಲ ಗೊತ್ತಿದ್ದಾಗೆ ಈ ಸಂಸ್ಥೆಯನ್ನು ಸಣ್ಣ ಮಟ್ಟಿನಿಂದ ಪ್ರಾರಂಭಿಸಿ ಇಷ್ಟು ದೊಡ್ಡ ಎತ್ತರಕ್ಕೆ ಕೊಂಡು ಹೋದ ರೀತಿ ಎಲ್ಲರಿಗೂ ಮಾದರಿ. ಈ ಸಮಯದಲ್ಲಿ ನಾನು ನನ್ನ ಪೂಜ್ಯ ತಂದೆಯವರಾದ ದಿವಂಗತ ಡಾಕ್ಟರ್ ರಾಘವೇಂದ್ರ ಭಟ್ ಅವರನ್ನು ಸ್ಮರಿಸಲು ಬಯಸುತ್ತೇನೆ. ಅವರು ಇಲ್ಲಿ ಮೊದಲು ಭೇಟಿ ನೀಡಿದಾಗ ಈ ಸಂಸ್ಥೆಯ ವ್ಯವಸ್ಥೆಯನ್ನು ನೋಡಿ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದರು. ನನ್ನ ವೃತ್ತಿ ಜೀವನದ ಪ್ರಾರಂಭದಲ್ಲಿ ಅವರ ಸಲಹೆಯಂತೆ ನನಗೆ ಈ ಸಂಸ್ಥೆಯಲ್ಲಿ ಕೆಲವು ಕಾಲ ಕೆಲಸ ಮಾಡುವ ಸುಸಂದರ್ಭ ದೊರಕಿತ್ತು. ಅಂದಿನ ಹಾಗೂ ಇಂದಿನ ಅವಕಾಶಗಳಿಗಾಗಿ ಡಾಕ್ಟರ್ ಗೋಪಾಲಕೃಷ್ಣ ಅವರಿಗೆ ನಾನು ಎಂದಿಗೂ ಆಭಾರಿ. ಅಯೋಧ್ಯೆ ಶ್ರೀರಾಮನ ಪೂಜಿಸಿದ ಪೇಜಾವರ ಶ್ರೀಗಳ ಕೈಗಳಿಂದ ಇಂದಿನ ಉದ್ಘಾಟನಾ ಸಮಾರಂಭ ನಡೆದದ್ದು ಸೌಭಾಗ್ಯದ ಸಂಗತಿಯಾಗಿದೆ ನಮಗೆ. ಅವರ ಆಶೀರ್ವಾದ, ಶ್ರೀರಾಮನ ಆಶೀರ್ವಾದ ಎಂದಿಗೂ ಈ ಸಂಸ್ಥೆ ಮೇಲೆ ಇರಲಿ ಎಂದು ಬಯಸುತ್ತೇನೆ. ಈ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ, ಸದಾ ಯಶಸ್ಸು ಕಾಣಲಿ ಎಂದು ಹೇಳುತ್ತಾ ನಾನು ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ನಾನಿಲ್ಲಿ ನಿಂತು ಮಾತಾಡಬೇಕಾಗಿದ್ದರೂ ಕೂಡ ಸ್ವಲ್ಪ ನಾನು ಕಲಿತದ್ದು ಕಡಿಮೆ, ಆದರೆ ವಿದ್ಯೆ ಆಶನ ವಸನ ಎಲ್ಲವನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಿದ ಪರಮಪೂಜ್ಯ ಗುರುಗಳ ಚರಣಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಹಾಗೆ ನನ್ನ ಪ್ರೀತಿಯ ಅಜ್ಜನಿಗೂ ನನ್ನ ತಂದೆ ತಾಯಿ ಹಿರಿಯರಿಗೂ ನಮಸ್ಕಾರ ಮಾಡ್ತಾ, ಬಂಧುಗಳಿಗೂ, ಹಾಗೆ ನನ್ನ ಮಾವ, ನನಗೆ ಸೋದರ ಮಾವ, ಮಾವನ ಪರಿಚಯ ಎಲ್ಲರಿಗೂ ನಿಮಗಿದೆ, ನಾನು ಮಾಡಬೇಕು ಅಂತಿಲ್ಲ. ನಾನು ಕಂಡಂತೆ ಒಂದೆರಡು ವಿಷಯ ಅಷ್ಟೇ, ಗುರುಗಳಿಗೆ ಈಗಾಗಲೇ ಸಮಯ ಆಗಿದೆ. ನಾನು ಹೋದಾಗ ಆರಂಭದಲ್ಲಿ ಬೇರೆ ಕಡೆ ಎಲ್ಲ ಹೋದಾಗ ನಾನೊಬ್ಬ ದೊಡ್ಡ ಜ್ಯೋತಿಷರ ಜೊತೆಗೆ ಹೋಗ್ತಾ ಇದ್ದೆ. ನನ್ನ ವೃತ್ತಿ ಜ್ಯೋತಿಷ ಮಾಡ್ಕೊಂಡಿದ್ದೇನೆ. ಹೋಗಬೇಕಾದ್ರೆಲ್ಲ ಜನಗಳಲ್ಲಿ ಪರಿಚಯ ಕೇಳ್ತಾ, ಹೀಗೆ ಕೇಳಬೇಕಾದ್ರೆ ಪಕ್ಕ ನಾನು ಕೇಳಿದು ಬೆನಕ ಡಾಕ್ಟರ್ ಅಳಿಯ ಅಂತ ನಾನು ಹೇಳ್ತಾ ಇಲ್ಲ, ಬೆನಕ ಆಸ್ಪತ್ರೆ ಗೊತ್ತುಂಟಾ ಅಂತ ಈ ಕಡೆ ಈ ಪರಿಸರಕ್ಕೆ ಬಂದಾಗ ಕೇಳ್ತಾ ಇದ್ದೆ. ಯಾಕೆಂದೇಳಿ ಇಲ್ಲಿಯಾದ್ರೆ ಅವ್ರು ನೆಗೆಟಿವ್ ಮಾತಾಡಿದರೆ ಅಲ್ಲ ಅಳಿಯಲ್ಲ ಅಂತ ಅಲ್ಲಿ ವಿಚಾರಿಸ್ಕೊಂಡು ಜಾರಿಕೊಂಡು ಬಿಡುವ ಅಂತೇಳಿ.
ಆದರೆ ಎಲ್ಲಿಯೂ ಕೂಡ ನನಗೆ ಅಂಥ ಅನುಭವವೇ ಆಗಲಿಲ್ಲ. ಎಲ್ಲರೂ ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ಆ ಡಾಕ್ಟ್ರಿಗೆ ಗೊತ್ತಿಲ್ಲದೆ ಅಂತೇಳಿ ಹೇಳ್ತಾ ಇದ್ರು. ಈಗ ನಾನು ಹೆದರಿಕೆ ಇಲ್ಲದೆ ನನ್ನ ಮಾವ ಅಂತೇಳಿ ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಇದೆ. ನಾನು ಚಿಕ್ಕಂದಿನಲ್ಲಿ ಅಂದ್ಕೊಂಡಿದ್ದೆ ನನ್ನ ಮಾವ ಅಂತೇಳಿ ಗುರುತಿಸ್ಕೊಳ್ಬೇಕು ಅಂತ, ಅದಿಷ್ಟರವರೆಗೆ ಆಗಲಿಲ್ಲ. ಅವರ ಅಳಿಯನಾಗಿ ನಾನೀಗ ಗುರುತಿಸ್ಕೊಳ್ತಾ ಇದ್ದೇನೆ ಎಲ್ಲ ಕಡೆ ಹೋದಲ್ಲಿ ಎಲ್ಲ. ಅಷ್ಟು ಸಾಧನೆ ಮಾಡಿದ್ದಾರೆ. ಆ ಸಾಧನೆ ಬಗ್ಗೆ ಅಂದ್ಕೊಳ್ಳೋದಾದರೆ ನಾನು ಯಾವಾಗಲೂ ಅಂದ್ಕೊಳ್ತಾ ಇದ್ದಿದ್ದು, ಇಲ್ಲೇ ಹತ್ತಿರದಲ್ಲಿ ದೊಡ್ಡ ಮನೆ ಇದೆ, ಮನೆ ದೊಡ್ಡ ಮನೆ ಕಟ್ಟಿದ್ರು ಕೂಡ ಆ್ಯಕ್ಚುಲಿ ಸತ್ಯ ಹೇಳಬೇಕಾದ್ರೆ ನಮಗೆ ಒಂದು ಚಿಕ್ಕ ಮನೆ ಇದೆ. ನಾನು ಯಾವಾಗಲೂ ಅಂದ್ಕೊಳ್ತಾ ಇದ್ದೆ ನಮಗೇನು ಯೋಗ ಎಲ್ಲ ಕಾಣ್ತದೆ. ಇವರು ದೊಡ್ಡ ಮನೆ ಇದ್ರಲ್ಲಿ ಖಾಲಿ, ಯಾಕೆ ಅಂತೇಳಿದ್ರೆ ಅವರು ಸೇವೆಗೋಸ್ಕರ ಸದಾ ಇಲ್ಲಿ ಗಂಡ ಹೆಂಡತಿ ಇಬ್ಬರೂ ಕೂಡ ಅಲ್ಲಿ ಮನೆ ಇದ್ದರೂ ಕೂಡ, ದೊಡ್ಡ ಮನೆ ಇದ್ದರೂ ಕೂಡ ಅದು ಅಲ್ಲಿಯೇ ಇದ್ದು ಇಲ್ಲಿಯೇ ನಿರಂತರವಾಗಿ ನಮ್ಮೊಂದು ಫಂಕ್ಷನ್ ಬರಬೇಕಾಗಿದ್ರು ಅವರಿಗೆ ಅಷ್ಟು ಕಷ್ಟ. ಆಗ ಅನ್ಕೊಳ್ತೇವೆ ಬೇಡಪ್ಪ ಡಾಕ್ಟರ್ ಫೀಲ್ಡ್ ಬೇಡ ಅಂತ, ಇಲ್ಲದಿದ್ರೆ ನನಗೆ ಹಂಗೆ ಅನ್ಕೊಳ್ತಾ ಇದ್ದೆ ಒಳ್ಳೆ ದುಡ್ಡು ಮಾಡ್ಬೋದು, ದೊಡ್ಡ ಜನ ಆಗ್ಬೋದು ಅಂತೇಳಿ ಡಾಕ್ಟರ್ ಫೀಲ್ಡ್ಗೆ ಅಂತ ಆ ರೀತಿಯಲ್ಲಿ ಭಾವನೆ ಇತ್ತು. ಆದರೆ ಮಾವ ಅತ್ತೆಯನ್ನು ಆ ಮಾಮಿಯನ್ನು ನೋಡಿದ ಮೇಲೆ ನನಗೆ ಅನಿಸಿದ್ದು ಬೇಡಪ್ಪ ಈ ವೃತ್ತಿ ಬೇಡ, ಯಾಕೆಂದರೆ ಅವರು ದುಡ್ಡು ಮಾಡಬೇಕು ಅಂತೇಳಿ ಮಾಡಲಿಲ್ಲ ಅಂತ ಅವರ ನಾನು ಹತ್ತಿರದಿಂದ ಕಂಡ ಮೇಲೆ ಗಮನಿಸಿದ್ದೇನೆ. ಈಗಲೇ ಹೇಳಿದ್ದಾರೆ ಕರ್ಮಣ್ಯವಾಧಿಕಾರಸ್ಥೆ ಅಂದರೆ ಕರ್ತವ್ಯ ಅಂತೇಳಿ ಅಷ್ಟು ನಿದ್ದೆ ಬಿಟ್ಟು, ಯಾಕೆಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ನಿದ್ದೆ ಬಿಟ್ಟು ಅದನ್ನು ಆಚರಣೆ ಮಾಡಿದ್ದಾರೆ. ಅದರಿಂದಾಗಿ ಒಂದು ಶಾಸ್ತ್ರದಲ್ಲಿ ಒಂದು ಮಾತಿದೆ, ತ್ರಯಸ್ಥೆ ಸ್ವರ್ಗಮಾಯ ಅಂತಿ ವಿನಾಯಜ್ಞೇನ ಭಾರತ ಅಂತ. ಮೂರು ಜನ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರಂತೆ. ಯಾರೆಲ್ಲ ಅಂತೇಳಿ, ಅನ್ನದ ಜಲದಷ್ಟೈವ ವ್ಯಾಧಿತಾನಾನ್ ಚಿಕಿತ್ಸಕ ಅಂತೇಳಿ. ಅಂದರೆ ಯಾರು ಅನ್ನದಾನ ಮಾಡ್ತಾರೋ, ಯಾರು ಜಲದಾನ ಮಾಡ್ತಾರೋ, ಮತ್ತು ವ್ಯಾಧಿಗಳಿಗೆ ಯಾರು ಚಿಕಿತ್ಸೆ ಮಾಡ್ತಾರೋ ಅವರೆಲ್ಲ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅಂತೇಳಿ ಮಾತಿರೋದ್ರಿಂದಾಗಿ ಅಂತಹ ಮಾತು ಮಾಮನಿಗೆ ಪರಿಪೂರ್ಣವಾಗಿ ಅನ್ವಯಿಸ್ತದೆ. ಯಾಕಂದರೆ ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾರೆ. ನಾನು ಎಷ್ಟೋ ಬಾರಿ ಮಾಮಿಯಲ್ಲಿ ಅಥವಾ ತುಂಬ ತಮಾಷೆ ಮಾಡ್ತೇನೆ, ಅವರು ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ನಮ್ಮಲ್ಲಿ ಅಷ್ಟು ತಮಾಷೆಯಿಂದ ಬಂಧುಗಳಲ್ಲಿ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಕೆಲವು ಸಲ ಹೇಳಿದುಂಟು, ಡಾಕ್ಟರ್ ಬಂದು ಕೂಡಲೇ ನೀವು ಹೃದಯಕ್ಕೆ ಇಡ್ತೀರಿ ಅಂತೇಳಿ, ಅಂದರೆ ಚೆಕ್ ಮಾಡ್ತೀರಿ ಅಂತೇಳಿ, ಅಂದರೆ ಕಿಸೆಯಲ್ಲಿ ಎಷ್ಟು ಉಂಟು ಅಂತ ನೋಡ್ತೀರಿ ಅಂತೇಳಿ ಹಾಗೆ ಮಾಡ್ತೀರಿ ಅಂತೇಳಿ ನಾನು ತಮಾಷೆ ಮಾಡೋದುಂಟು. ಆದರೆ ಅದರ ಸತ್ಯ, ಅವರು ನಗುಮುಖದಿಂದ ಮಾತಾಡಿದಾಗ ಅವರ ಅಂದರೆ ರೋಗಿಯ ಹೃದಯದಲ್ಲಿ ಏನುಂಟು ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ನಗುಮುಖದಲ್ಲಿ ಮಾತಾಡಿ ಕೊಡುವುದನ್ನು ನಾನು ನನ್ನ ಬಂಧುಗಳಲ್ಲಿ ಅನುಭವಿಸಿದ್ದೇನೆ. ಅಂತಹ ಮಾವ ಅತ್ತೆಗೂ ಮಾಮಿಗೂ ಪ್ರೀತಿಯ ನಮಸ್ಕಾರಗಳನ್ನು ಮಾಡ್ತಾ ಉಳಿದವರೆಲ್ಲರಿಗೂ ನನ್ನ ಹಿರಿಯರಿಗೆ ನಮಸ್ಕರಿಸ್ತಾ ಗುರುಗಳ ಬಗ್ಗೆ ಪರಿಚಯ ಮಾಡಬೇಕು ನಾನು. ಆದರೆ ಮಾವನ ಬಗ್ಗೆ ಮಾತಾಡಿದ ಅಂದರೆ ಪ್ರೀತಿ ಇರೋದ್ರಿಂದಾಗಿ ಗುರುಗಳನ್ನು ಬಗ್ಗೆ ಮಾತಾಡಬೇಕಾದ್ರೆ ನಾನು ಒಂದು ಎರಡು ಪೇಜ್ ರೆಡಿ ಮಾಡ್ಕೊಂಡು ಬಂದಿದ್ದೇನೆ. ಆದರೆ ಅಷ್ಟು ಮಾತಾಡುವಷ್ಟು ಇಲ್ಲ, ಯಾಕಂದರೆ ಅವರ ಪರಿಚಯ ಮಾಡಿ ಮುಗಿಸುವಷ್ಟು ಅಷ್ಟು ಸಾಧನೆ ಅವರು ಮಾಡಿದ್ದಾರೆ. ಅದರಿಂದ ನಮಗೆ ಒಂದು ಗಂಟೆಯಲ್ಲಿಯೂ ಅವರ ಬಗ್ಗೆ ಪರಿಚಯ ಮಾಡಿ ಮುಗಿಸ್ಲಿಕ್ಕಿಲ್ಲ. ಎರಡೇ ಮಾತುಗಳನ್ನು ಹೇಳ್ತೇನೆ. ಎಲ್ಲ ಲೋಕದಲ್ಲಿ ಎಲ್ಲ ಪ್ರಸಿದ್ಧಿ ಆಗಿದೆ ಈಗಾಗಲೇ. ಒಂದು, ಅವರು ಅಸಾಧಾರಣ ಯೋಗಪಟು. ಪ್ರಸನ್ನ ಆತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಅಂತೇಳಿ ಮಹಾಮನೆ ಹೇಳಿದರು. ಹೆಸರಿಗೆ ತಕ್ಕ ಹಾಗೆ ಅವರು ಅಸಾಧಾರಣ ಯೋಗಪಟು. ಲೀಲಾಜಾಲವಾಗಿ ಎಲ್ಲ ಯೋಗ ಆಸನಗಳನ್ನು ಕಷ್ಟಪಟ್ಟ ಆಸನಗಳನ್ನು ಕೂಡ ಮಾಡಿ ಇವತ್ತಿಗೂ ಅಷ್ಟು ಸ್ವಸ್ಥತೆಯಿಂದ. ಯಾಕೆ ಅಂತ ಹೇಳಿದರೆ, ನಮಗೆ ಮೊನ್ನೆ ಒಂದು ಡೆಲ್ಲಿಯಲ್ಲಿ ಒಂದು ಘಟನೆ ಆಯಿತು. ತುಲಾಭಾರದ ತಕ್ಕಡಿ ಕೆಳಗಡೆ ಬಿತ್ತು. ಆ ದೃಶ್ಯವನ್ನು ನಾವು ಹೊರಗಡೆಯಿಂದ ಗಮನಿಸಿದಾಗ ನಾನೇ ಸ್ವತಃ ನನ್ನ ಮಿತ್ರರಲ್ಲಿ ಹೇಳಿಕೊಂಡದ್ದುಂಟು, ಇದು ಅಂದರೆ ಯಾರೋ ನಾವೆಲ್ಲ ಆಗಿದ್ದರೆ ಖಂಡಿತ ಬದುಕುಳಿಯಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಅಷ್ಟು ಬಿಟ್ಟರೂ ಯಾವುದೇ ಒಂದು ಅವರಿಗೆ ನೋವಿನ ಲವಲೇಶವೂ ಆಗದೆ ಕೂಡಲೇ ಅವರು ಸಮಯ ಸಮಾರಂಭಗಳಿಗೆ ಭಾಗವಹಿಸಿದ್ದಾರೆ ಅಂತ ಹೇಳಿದರೆ ಅವರ ದೇಹದಾರ್ಢ್ಯತೆ ಎಷ್ಟುಂಟು ಅಂತ ನಮಗೆ ಅದು ರಾಮನ ಸೇವೆ ಮಾಡುವಂಥ ರಾಮನಿಗೂ ಅಷ್ಟೇ ದೇಹದಾರ್ಢ್ಯತೆ ಇತ್ತು. ಅದೇ ರೀತಿಯಲ್ಲಿ ಗುರುಗಳಿಗೂ ಆ ದೇಹದಾರ್ಢ್ಯತೆಯನ್ನು ಹೊಂದಿದ್ದಾರೆ. ಅದು ನಮಗೆಲ್ಲ ಸಂತೋಷದ ವಿಷಯ. ಅದೇ ರೀತಿಯಲ್ಲಿ ಅಂದರೆ ಕೇವಲ ನಾವು ದೇಹದಾರ್ಢ್ಯತೆಯನ್ನು ಹೊಂದಿದ್ದರೆ ನಾವೆಲ್ಲ ಬೇರೆ ನಮ್ಮ ದೇಹವನ್ನು ಬೇರೆ ಕೆಲಸಗಳಿಗೆ ಉಪಯೋಗ ಮಾಡ್ತೇವೆ. ಆದರೆ ಅವರು ಯಾವುದೇ ಅನ್ಯ ಸಂತೋಷ ಭೋಗಕ್ಕೋಸ್ಕರ ಉಪಯೋಗ ಮಾಡಿಕೊಳ್ಳದೆ ಕೇವಲ ಆಧ್ಯಾತ್ಮಿಕ ಸಾಧನೆಗೋಸ್ಕರವಾಗಿ ಅಂತಹ ದೇಹದಾರ್ಢ್ಯತೆಯನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು, ಅವರ ದೇಹವನ್ನು ನೋಡುವುದೇ ನಮಗೆ ಪರಮ ಭಾಗ್ಯ ಅಂತೇಳಿ ಅಂದುಕೊಳ್ತೇನೆ. ಇನ್ನೊಂದು, ಅವರಿಗೆ ಪಶು ಪಕ್ಷಿ ಪ್ರಾಣಿಗಳ ಮೇಲೆ ಇರತಕ್ಕಂಥ ಪ್ರೀತಿ. ಅದು ಎಷ್ಟೋ ವಿಡಿಯೋಗಳು ವೈರಲ್ ಆಗಿದೆ. ಒಂದು ಸಲ ಬಾವಿಗೆ ಬೆಕ್ಕು ಬಿದ್ದನ್ನು ಅವರೇ ಸ್ವತಃ ಇಳಿದು ಅತಿ ಆಳಕ್ಕೆ ಇಳಿದು ಆ ಬೆಕ್ಕನ್ನು ತಂದಿದ್ದಾರೆ. ಅಲ್ಲದೆ ಹಸುವಿನ ಗೋ ಸಂರಕ್ಷಣೆ, ಅದೆಲ್ಲ ನೀಲಾವರ ಗೋಶಾಲೆ. ಯಾಕೆಂತೇಳಿದರೆ ನಾವು ತುಂಬ ನಾನು ಮನೆಗಳಲ್ಲಿ ಎಲ್ಲ ನೋಡಿದ್ದೇನೆ, ದೊಡ್ಡ ದೊಡ್ಡ ಹಸುಗಳನ್ನು ಸಾಕ್ತಾರೆ ಗೋಶಾಲೆಯನ್ನು, ತುಂಬ ಜನ ಹಸುವನ್ನು ಸಾಕ್ತಾವನ್ನು ಸಾಕ್ತಕ್ಕಂಥ ನೋಡಿದ್ದಾರೆ, ಬೇರೆ ಬೇರೆ ತಳಿಯ ಹಸುಗಳು ಅಂತೇಳಿ ತುಂಬ ದೊಡ್ಡ ಒಳ್ಳೆ ದಷ್ಟಪುಷ್ಟವಾದ ಹಸುಗಳನ್ನು ಸಾಕ್ತಾರೆ. ಆದರೆ
ನೀಲಾವರ ಗೋಶಾಲೆಯಲ್ಲಿ ಮೊನ್ನೆ ಮಾವು ಹೋಗಿದ್ದಾರೆ, ನೋಡಿದ್ದಾರೆ. ಅಂತೂ ಅದು ಮಾತ್ರ ಅಲ್ಲ, ಈಗ ಬೇರೆ ಮೂರ್ನಾಲ್ಕು ಗೋಶಾಲೆಗಳಾಗಿದೆ. ಅಲ್ಲೆಲ್ಲ ಇರತಕ್ಕಂಥದ್ದು ಯಾವುದೇ ದಷ್ಟಪುಷ್ಟವಾದ ಹಸುಗಳಲ್ಲ. ಅಲ್ಲಿ ನಾನು ಹಿಂದೆ ಒಂದ್ಸಲ ಮಾಹಿತಿ ತಗೊಂಡಾಗ ಸಾಮಾನ್ಯ ಸಾವಿರದ ಮೇಲೆ ಹಸುಗಳಿದ್ರೂ ಕೂಡ ಸಿಗ್ತಾ ಇದ್ದದ್ದು 20 ಲೀಟರ್ ಹಾಲು ಅಥವಾ 30 ಲೀಟರ್ ಹಾಲು ಮಾತ್ರ ಸಿಗ್ತಾ ಇದ್ದವು. ಅಂದರೆ ಕಸಾಯಿಖಾನೆಗೆ ಅಥವಾ ಯಾರೂ ಬೇಡ ಅಂತೇಳಿ ಬಿಟ್ಟಿರ್ತಕ್ಕಂಥ ಹಸುಗಳನ್ನು ಸಾಕಿಕೊಂಡು ತಾಯಿಯನ್ನು ಸಂಪೂರ್ಣ ನಮಗೆಲ್ಲ ತಾಯಿ ಸ್ವರೂಪಳ ಅಂತಹ ಗೋಮಾತೆಯನ್ನು ಸಂರಕ್ಷಣೆ ಮಾಡತಕ್ಕಂಥದ್ದೇ ಚೆನ್ನ ಜೀವನದ ಪರಮಧ್ಯೇಯ ಅಂತೇಳಿ. ಗೋ ಅಂತೇಳಿದರೆ ಜ್ಞಾನವೂ ಹೌದು, ಗೋ ಅಂತೇಳಿದರೆ ನಮಗೆ ಹಸುವು ಹೌದು. ಹಾಗೆ ಅಲ್ಲಿ ಗೋ ಸಂರಕ್ಷಣೆ, ಅದೇ ವಿದ್ಯಾಪೀಠದ ಅಂತಹ ದೊಡ್ಡ ಸಂಸ್ಥೆ, ಸಾವಿರಾರು ವಿದ್ಯಾರ್ಥಿಗಳು ನಮ್ಮಂಥವರೆಲ್ಲ ಅಲ್ಲಿಂದ ಹೊರಬಂದಿದ್ದೇವೆ. ಅಲ್ಲೆಲ್ಲರಿಗೂ ಕೂಡ ಜ್ಞಾನ ಸಂಪತ್ತನ್ನು ಕೂಡ ಉಚಿತವಾಗಿ ಜ್ಞಾನ ಆರ್ದನೆ. ಯಾಕೆಂದರೆ ಲೋಕದಲ್ಲಿ ಒಂದು ಮಾತಿದೆ, ಗುರವೋ ಭವಸ್ಸಂತೆ ಶಿಷ್ಯ ವಿತ್ತ ಅಪಹಾರಕ ಅಂತ. ನಮಗೆ ಲೋಕದಲ್ಲೆಲ್ಲ ತುಂಬ ಗುರುಗಳು ಕಾಣಸಿಗ್ತಾರೆ, ಯಾರು ಅಂತೇಳಿ ಹೇಳಿದರೆ ಶಿಷ್ಯ ವಿತ್ತ ಅಪಹಾರಕ ಅಂತ, ಶಿಷ್ಯರ ಸಂಪತ್ತನ್ನು ದೋಚತಕ್ಕಂಥವ್ರು ಅಂತೇಳಿ. ಈಗ ನಾವು ತುಂಬ ತುಂಬ ದೊಡ್ಡ ಶಾಲೆಗಳನ್ನು ಕೂಡ ನೋಡ್ತೇವೆ ನಾವು, ಅಲ್ಲೆಲ್ಲ ಫೀಸ್ಗಳೇ ತುಂಬ ನಮಗೆ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ಮಟ್ಟದಲ್ಲಿ ಈಗ ವಿದ್ಯಾಭ್ಯಾಸ ಇರಬೇಕಾದ್ರೆ ಉಚಿತವಾಗಿ ಯಾವುದೇ ಗುರವೋ ವಿರಲಾಸಂತಿ ಶಿಷ್ಯ ಚಿತ್ತ ಅಪಹಾರಕ ಅಂತ. ಶಿಷ್ಯರ ಮನಸ್ಸನ್ನು ಅಥವಾ ಮನಸ್ಸಿನ ಒಳಗಡೆ ಇರತಕ್ಕಂಥ ಬೇನೆಯನ್ನು ಅರ್ಥ ಮಾಡಿಕೊಂಡು ವಿದ್ಯೆಯನ್ನು ಜ್ಞಾನವನ್ನು ಕೊಡತಕ್ಕಂಥ ಗುರುಗಳು ಅತ್ಯಂತ ವಿರಲು. ಅಂತಹ ಅತ್ಯಂತ ವಿರಳ ಗುರುಗಳ ಮುಂದೆ ನಾವಿದ್ದೇವೆ ಅಂತೇಳುವಂಥದ್ದೇ ನಮ್ಮ ಸೌಭಾಗ್ಯ. ಅಲ್ಲದೆ ನಮಗೆ ಮತ್ತೆ ಇದು ಪ್ರಸಿದ್ಧ ಈಗ ನಮಗೆ ಅಯೋಧ್ಯೆ ರಾಮ ಮಂದಿರವೇ. ನನಗೆ ಅನ್ನಿಸ್ತಕ್ಕಂಥದ್ದು ಕೂಡ ಈ ಆಸ್ಪತ್ರೆ, ಈಗ ಆಸ್ಪತ್ರೆ ಬೆನಕ ಹಾಸ್ಪಿಟಲ್ ಅಂತೇಳಿ ಹೋಗಿ ಬೆನಕ ರಾಮ ಮಂದಿರ ಆಗಿದೆ ಅಂತೇಳಿ ಅಂದುಕೊಳ್ತೇನೆ. ಯಾಕೆ ಅಂತೇಳಿ ಹೇಳಿದರೆ ಅಲ್ಲಿ ರಾಮನ ಪ್ರತಿಷ್ಠೆಯನ್ನು ಗುರುಗಳು ಮಾಡಿದ್ದಾರೆ. ರಾಮ ಅಂತೇಳಿ ಹೇಳಿದರೆ ಏನು ಅಂತೇಳಿ ಹೇಳಿದರೆ ನಮಗೆ ರಾ ಶಬ್ದೋಚ್ಚಾರಣ ಮಾತ್ರೇಣ ಮುಖಂ ನಿರ್ಯಾಂತಿ ಪಾತಕಾಹ ಅಂತ. ನಾವು ರಾ ಅಂತೇಳಿ ಹೇಳಿದಾಗ ಬಾಯಿಯನ್ನು ಅಗಲ ಮಾಡಿ ತೆರೆಯುತ್ತೇವೆ, ಆಗ ನಮ್ಮ ಒಳಗಡೆ ಇದ್ದೆಲ್ಲ ಪಾಪಗಳು ಕೂಡ ಹೊರಗಡೆ ಹೋಗ್ತದೆ ಅಂತ. ಪುನಃ ಪ್ರವೇಶ ಬೀತೆಯುವ ಮಕಾರಸ್ತು ಕವಾಟವತ್ ಅಂತ. ಪುನಃ ಪಾಪಗಳು ಬರಬಾರದು ಅಂತೇಳಿ ಮಕಾರ ಅಂತೇಳುವಂಥದ್ದು ಬಾಗಿಲಿನ ಹಾಗೆ ಮುಚ್ಚುತ್ತದೆ. ಅಂದರೆ ರಾಮ ಅಂತೇಳಿ ಹೇಳಿದ್ರಿಂದಾಗಿ ನಮ್ಮೆಲ್ಲ ಪಾಪಗಳು ಹೋಗ್ತದೆ. ಈ ಆಸ್ಪತ್ರೆ ಅಂತೇಳುವಂಥದ್ದು ಕೂಡ ಹಾಗೆ. ಯಾಕೆ ಆಸ್ಪತ್ರೆಗೆ ನಾವು ಬರಬೇಕಾಗಿದ್ದರೆ ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ ಅಂತ. ನಾವು ಹಿಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿರ್ತೇವೆ ಅದರ ಫಲಗಳನ್ನು ಅನುಭವಿಸಲಿಕ್ಕೆ ಅನುಭವ ಹೇಗೆ ನಮಗೆ ಬರ್ತದೆ ಅಂತೇಳಿ ಹೇಳಿದರೆ ಅದು ಅನಾರೋಗ್ಯ ಬರುವ ಮೂಲಕವಾಗಿ ಬರ್ತದಂತೆ. ಆ ಅನಾರೋಗ್ಯವನ್ನು ಅನುಭವಿಸಿಕೊಂಡು ಇಲ್ಲಿಗೆ ಪಾಪ ಮಾಡಿಕೊಂಡೇ ನಾವೆಲ್ಲ ರೋಗಿಗಳು ಬರ್ತಕ್ಕಂಥದ್ದು. ಇಲ್ಲಿಂದ ಹೋಗಬೇಕಾದ್ರೆ ಗುಣಮುಖರಾಗಿ ಹೋಗ್ತಾರೆ ಅಂತೇಳಿ ಹೇಳಿದರೆ ಕೇವಲ ಅದು ರಾಮನ ಮಹಿಮೆ, ದೇವರ ಮಹಿಮೆ, ವೈದ್ಯರ ಮಹಿಮೆಯಿಂದಾಗಿ ಗುಣಮುಖರಾಗಿ ಹೋಗ್ತಾರೆ ಅಂತೇಳಿದರೆ ರಾಮ ಶಬ್ದದಿಂದ ಏನು ಫಲ ಸಿಗ್ತದೋ, ರಾಮ ಶಬ್ದ ಉಚ್ಚಾರಣೆಯಿಂದ ಏನು ಫಲ ಸಿಗ್ತದೋ ಅಂತಹ ಫಲ ಆಸ್ಪತ್ರೆಯಿಂದಾಗಿ ಸಿಗ್ತದೆ. ಅದರಿಂದಾಗಿ ಅಂತಹ ರಾಮ ಮಂದಿರ, ಯಾಕೆಂತೇಳಿದರೆ ಎಷ್ಟೋ ಜನರ ಕನಸು, ಎಷ್ಟೋ ವರ್ಷಗಳ ತಪಸ್ಸು, ಯಾರಿಗೂ ಆ ಭಾಗ್ಯ ಸಿಕ್ಕಿರಲಿಲ್ಲ. ನಮ್ಮ ಹಿರಿಯ ಗುರುಗಳು ಕೂಡ ಭಾಗ್ಯ ಸಿಗಲಿಲ್ಲ ಅಂತ ಹೇಳಲಿಕ್ಕಿಲ್ಲ, ನಾವು ಅವರೀಗಲೂ ಅಲ್ಲಿ ಇದ್ದುಕೊಂಡು ಆರಾಧನೆ ಮಾಡ್ತಾ ಇದ್ದಾರೆ ವಿಶ್ವೇಶತೀರ್ಥರು ಕೂಡ. ಆದರೆ ಅಂತಹ ಪರಮ ಭಾಗ್ಯ, ಈಗಲೂ ನಾವು ಮೊನ್ನೆ ಹೋಗಬೇಕಾದ್ರೆ ನೋಡಿದ್ದೇವೆ ಗರ್ಭಗುಡಿಯೊಳಗೆ ಬೇರೆ ಯಾವುದೇ ಮಠಾಧಿಪತಿಗಳಿಗೂ ಯಾರಿಗೂ ಪ್ರವೇಶ ಇಲ್ಲ. ಆದರೆ ನಮ್ಮ ಗುರುಗಳು ಅವತ್ತು ಸಾಮಾನ್ಯ ಕೇವಲ ಪ್ರತಿಷ್ಠೆ ಮಾಡಿದ್ದು ಮಾತ್ರ ಅಲ್ಲ, 48 ದಿವಸ ಆ ಸಾನ್ನಿಧ್ಯವನ್ನು, ಯಾಕೆಂದರೆ ಒಂದು ಪ್ರತಿಮೆಯಲ್ಲಿ ಸಾನ್ನಿಧ್ಯ ಕೂಡಬೇಕಾಗಿದ್ದರೆ ಚಿಕ್ಕ ವಿಷಯ ಅಲ್ಲ. ಸಾನ್ನಿಧ್ಯ ಕೂಡಿದೆ ಹೇಗೆ ಸಾಕ್ಷಿ ಅಂತೇಳಿ ಹೇಳಿದರೆ, ನಾನು ಮೊನ್ನೆ ಹೋದಾಗಲೂ ಕೂಡ ಜನಜಂಗುಳಿ ಅಂತ ಹೇಳಿದ್ರೆ ವಿಪರೀತ, ನಮಗೆ ಸಾಮಾನ್ಯ ತಿರುಪತಿಗಿಂತಲೂ ಒಂದು 2 ಪಟ್ಟು ಜಾಸ್ತಿ ಅಂತೇಳಿ ಹೇಳ್ಬೋದು. ಅಷ್ಟು ಜನರು ರಾಮದರ್ಶನವನ್ನು ಇವತ್ತು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದರೆ ಅದು ಮಹತ್ವ ಪ್ರತಿಷ್ಠೆ ಆಗಿದ್ದರೆ, ಅಂದರೆ ಮಹತ್ವವುಳ್ಳಂಥ ವ್ಯಕ್ತಿಗಳಿಂದ ಪ್ರತಿಷ್ಠೆ ಆಗಿದ್ದರೆ ಮಾತ್ರ ಅಲ್ಲಿ ಸಾನ್ನಿಧ್ಯ ಒಳ್ಳೆ ರೀತಿಯಲ್ಲಿ ಕೂಡುತ್ತದೆ. ಅಂತಹ ರಾಮನ ಆದರ್ಶವನ್ನೇ ಜೀವನದಲ್ಲಿ ಅಳವಡಿಸಿಕೊಂಡಿರತಕ್ಕಂತಹ ಗುರುಗಳು ಪ್ರತಿಷ್ಠೆ ಮಾಡಿದ್ದರಿಂದಾಗಿ ಅಂತಹ ರಾಮ ಮಂದಿರ ಇವತ್ತಿಗೂ ಒಳ್ಳೆ ರೀತಿಯಲ್ಲಿ ನಮಗೆ ಬಂದ ಎಲ್ಲ ಭಕ್ತಾದಿಗಳ ಪಾಪಗಳನ್ನು ಪರಿಹಾರ ಮಾಡಿಕೊಡ್ತಾ ಇದೆ. ಹಾಗೆ ಈ ಆಸ್ಪತ್ರೆಯಲ್ಲಿ ಕೂಡ ಮುಂದಕ್ಕೂ ರೋಗಿಗಳು ಬರ್ತಕ್ಕಂಥ ಎಲ್ಲ ರೋಗ ಅಂದರೆ ಗುರುಗಳಿಂದಲೇ ಉದ್ಘಾಟನೆ ಆಗಿದೆ. ಅದರಿಂದಾಗಿ ಅವರೆಲ್ಲ ಪಾಪ ಗುರುವನ ರೋಗ ಪರಿಹಾರ ಆಗಬೇಕಾಗಿದ್ದರೆ 3 ಅನ್ನೇ ಹೇಳ್ತೇವೆ. ಒಂದು ದೇವತಾನುಗ್ರಹ, ಮತ್ತೊಂದು ವೈದ್ಯರ ಕೈಗುಣ, ಮತ್ತೊಂದು ನಮ್ಮ ಪಥ್ಯ. ಈ 2 ಇವತ್ತು ಇಲ್ಲಿ ನಮಗೆ ಮೇಳೈಸಿದೆ. ಇನ್ನು ರೋಗಿಗಳ ಪಥ್ಯ ಅವರವರಾಗಿ ನೋಡಿಕೊಳ್ಬೇಕು. ಅದರಿಂದಾಗಿ ಅಂತಹ ಗುರುಗಳ ಅಮೃತ ಹಸ್ತದಿಂದಾಗಿ ಉದ್ಘಾಟನೆಗೊಂಡಿರತಕ್ಕಂತಹ ಏನು ಸಿಟಿ ಸ್ಕ್ಯಾನಿಂಗ್ ಅಂತೇಳಿದೆ, ಎಲ್ಲ ರೋಗಿಗಳ ರೋಗಗಳನ್ನು ಪರಿಹಾರ ಮಾಡಿಕೊಡಲಿ ಅಂತೇಳಿ ಗುರುಗಳ ಮೂಲಕವಾಗಿ ದೇವರಲ್ಲಿ
ಪ್ರಾರ್ಥನೆ ಮಾಡ್ತಾ, ಮತ್ತೊಂದು ಅಯೋಧ್ಯೆಯಲ್ಲಿ ಅವರು ಮಾತ್ರ ಆ ಪುಣ್ಯದಲ್ಲಿ ಭಾಜನರಾಗಲಿಲ್ಲ, ನಮ್ಮೆಲ್ಲರನ್ನು ಕೂಡ, ನಮ್ಮ ಅಂತೇಳಿ ಹೇಳಿದ್ರೆ ಕೇವಲ ನಮ್ಮ ಕವಿ ಇದು ಮಾತ್ರ ಅಲ್ಲ, ಎಲ್ಲ ಭಕ್ತಾದಿಗಳಿಗೂ ಕೂಡ. ಯಾಕೆಂದರೆ ರಾಮ ಕೊನೆಗೆ ಹೋಗಬೇಕಾದ್ರೆ ಸಮಾಯಾತ ಸಮಾಯಾತ ಎಲ್ಲರನ್ನು ಕರೆದಿದ್ದಂತೆ, ಮೋಕ್ಷಕ್ಕೆ ಕರ್ಕೊಂಡೋಗಿದ್ದಂತೆ. ಅಂತಹ ಉದಾರ ಜೀವಿ ಮನುಷ್ಯ ರಾಮ. ಅದರಿಂದಾಗಿ ಅವರು ಕೂಡ ನಮ್ಮೆಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಅಂತಹ ಗುರುಗಳಿಗೆ ಪುನಃ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಶರೀರೇ ಜರ್ಜರಿ ಭೂತೆ ವ್ಯಾಧಿಗ್ರಸ್ತೆ ಕಲೇವರೇ ಔಷಧಂ ಜಾಜ್ಞವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ. ಪ್ರಸಿದ್ಧವಾಗಿರತಕ್ಕಂತಹ ಸೂಕ್ತಿ ವೈದ್ಯೋ ನಾರಾಯಣೋ ಹರಿಹಿ. ಭವರೋಗಕ್ಕೆ ದೊಡ್ಡ ಔಷಧಿ ಅದು ಗಂಗಾತೀರ್ಥ, ವೈದ್ಯ ಶ್ರೀಮನ್ನಾರಾಯಣ. ಆದ್ದರಿಂದಲೇ ನಾವು ಎಲ್ಲ ವೈದ್ಯರಲ್ಲೂ ಕೂಡ ನಾರಾಯಣನ ಕಾಣ್ತೇವೆ. ದೇವರ ಹಾಗೆ ಬಂದು ನಮ್ಮನ್ನು ರಕ್ಷಣೆ ಮಾಡಿದರು. ದೇವರನ್ನು ಯಾರೂ ಕಂಡವರಿಲ್ಲ, ಆದರೆ ಲೋಕದಲ್ಲಿ ಎಲ್ಲ ರೋಗಿಗಳಿಗೂ ವೈದ್ಯರೇ ನಮಗೆ ದೇವರ ಹಾಗೆ ಅಂತ ಹೇಳಿಕೊಂಡು ಅನ್ನೋದನ್ನು ನಾವು ಕಾಣ್ತೇವೆ. ಆ ಆರೋಗ್ಯ ಕ್ಷೇತ್ರ, ಆರೋಗ್ಯ ಎಂಬುದು ಬದುಕಿನಲ್ಲಿ ಅಷ್ಟು ಪ್ರಧಾನ. ಎಲ್ಲ ಇದೆ, ಆರೋಗ್ಯ ಒಂದು ಇಲ್ಲ ಅಂತಂದರೆ ಅಂತಹ ಬದುಕು ನೀರಸವಾಗಿ ಬಿಡತ್ತೆ. ಭೋಗ ಭಾಗ್ಯಗಳಿಗೇನು ಕಡಿಮೆ ಇಲ್ಲ. ಡಾಕ್ಟರ್ ಅಂತಾರೆ ನೀವು ಅನ್ನ ಊಟ ಮಾಡಬಾರ್ದು, ಗೋಧಿ ನುಚ್ಚು ತಿನ್ನಿ, ಉಪ್ಪು ಹಾಕೋಬೇಡಿ, ಸಕ್ಕರೆ ಮುಟ್ಟಬೇಡಿ, ಕಾಫಿ ಕುಡಿಬೇಕು ಟೀ ಕುಡಿಬೇಕು ಅಂತ ಭಾಳ ಆಸೆ. ಕಾಫಿ ಟೀ ಬೇಕಾದರೆ ಕುಡೀರಿ, ಸಕ್ಕರೆ ಹಾಕೋಬೇಡಿ ಅಷ್ಟೇ. ಆ ಕಹಿ ಕಷಾಯವನ್ನೇ ಕುಡಿದು ಕೊನೆಗೆ ಇಲ್ಲ ನಾನು ಕಾಫಿ ಕುಡಿದೆ ನಾನು ಕಾಫಿ ಕುಡಿದೆ ಅಂತ ಸಮಾಧಾನ ಪಟ್ಕೋಬೇಕು. ಮಲ್ಕೊಳ್ಳಿಕ್ಕೆ ಇಷ್ಟು ದೊಡ್ಡ ಬೆಡ್ ಇದೆ, ಕರ್ಲಾನ್ ಬೆಡ್ ಇದೆ, ಆದರೆ ಮಲಗಿದರೆ ನಿದ್ರೇನು ಬರಲ್ಲ, ಗುಳುಗಿ ನುಂಗಿದ್ರೂ ಬರಲ್ಲ. ಏನಿದ್ದು ಏನು ಉಪಯೋಗ? ಆರೋಗ್ಯ ಒಂದು ಇಲ್ಲ ಅಂತಾದರೆ. ಹಾಗಾಗಿ ಇವೆಲ್ಲಕ್ಕೊಂದು ಬೆಲೆ ಅಂತ ಬರೋದು ಆರೋಗ್ಯ ಒಂದು ಚೆನ್ನಾಗಿ ಇತ್ತು ಅಂತಂದರೆ. ಹಾಗಾಗಿ ಆ ಆರೋಗ್ಯವನ್ನು ಕೊಡೋ ಮೂಲಕ ಈ ಇದ್ದ ಎಲ್ಲವೂ ಕೂಡ ಸಾರ್ಥಕ ಮಾಡುವಂತಹ ವೈದ್ಯರು ಯಾರಿದ್ದಾರೆ, ರೋಗಿಗಳ ಪಾಲಿಗೆ ದೊಡ್ಡ ದೇವರು. ನಮ್ಮ ಗೋಪಾಲಕೃಷ್ಣ, ಡಾಕ್ಟರ್ ಗೋಪಾಲಕೃಷ್ಣ, ಡಾಕ್ಟರ್ ಭಾರತಿ ದಂಪತಿಗಳು ಉಜರೆಯಂತಹ ಈ ಬೆಳೆಯುತ್ತಿರುವ ಗ್ರಾಮ ಅಂತ ಹೇಳಬೇಕು, ನಗರವೇ. ಇಲ್ಲಿ ಪರಿಸರದ ಎಲ್ಲ ಜನರಿಗೆ ಅನುಕೂಲವಾಗುವಂತಹ ಒಂದು ಆಸ್ಪತ್ರೆಯನ್ನು ಕಟ್ಟಿ ಜನರ ವಿಶ್ವಾಸವನ್ನು ಗಳಿಸಿ ಇವತ್ತು ಇನ್ನಷ್ಟು ಮೇಲ್ಸ್ತರದ ಚಿಕಿತ್ಸೆಯನ್ನು ನೀಡಲಿಕ್ಕೆ ಅನುಕೂಲವಾಗುವಂತೆ ಇವತ್ತು ಸಿಟಿ ಸ್ಕ್ಯಾನನ್ನು, ಸ್ಕ್ಯಾನಿಂಗ್ ಸೆಂಟರನ್ನು ಇವತ್ತು ಸಮಾಜಕ್ಕೆ ನೀಡ್ತಾ ಇದ್ದಾರೆ. ದೇಹದ ಒಟ್ಟು ದೇಹದಲ್ಲಿ ತಲೆ ಭಾಗವು ಕೂಡ ಬಹಳ ಏನು ಮಹತ್ವಪೂರ್ಣವಾಗಿರುವಂತಹದ್ದು. ಊರಲ್ಲಿ ನಾವು ಮಾತಾಡೋದನ್ನು ಕೇಳ್ತೇವೆ, ಭಾರಿ ಮಂಡೆಬೆಚ್ಚ ಭಾರಿ ಮಂಡೆಬೆಚ್ಚ ಅಂತ. ತಲೆಬಿಸಿ ಎಲ್ಲರೂ ಕೂಡ ಮೊದಲು ಕಾಣೋದು ತಲೆಬಿಸಿ. ಆ ತಲೆ ಬಿಸಿ ಏರಿದು ಅಂತಂದರೆ ಇಡೀ ದೇಹ ಕೂಡ ಮತ್ತೆ ಬಿಸಿ ಏರತ್ತೆ. ಹಾಗಾಗಿ ಆ ತಲೆ ಮೊದಲು ಸ್ವಚ್ಛ ಇದೆ ಅಂತಂದರೆ ದೇಹ ಪೂರ ಸ್ವಚ್ಛ ಆಗತ್ತೆ. ಒಳಗೆ ಏನಿದೆ ಪಕ್ಕ ಗೊತ್ತಾಗೋದಿಲ್ಲ. ಆ ಒಳಗಿರುವ ರೋಗವನ್ನು ಕೂಡ ಕಂಡುಹಿಡಿಯಲಿಕ್ಕೆ ಇವತ್ತು ಇಂತಹ ಈ ಸ್ಕ್ಯಾನಿಂಗನ್ನು, ಸೆಂಟರ್ನು ಸಮಾಜಕ್ಕೆ ನೀಡ್ತಾ ಇರುವಂತಹದ್ದು ಅವರ ದೊಡ್ಡ ಕೊಡುಗೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಸಂಸ್ಥೆ ಬೆಳೆಯಬೇಕು. ಸಂಸ್ಥೆ ಬೆಳೀತಾ ಬೆಳೀತಾ ಹೋದ ಹಾಗೇ ಸಮಾಜಕ್ಕೆ ಸಾಕಷ್ಟು ಸವಲತ್ತುಗಳನ್ನು ಕೊಡೋದು ಸಾಧ್ಯ ಆಗತ್ತೆ. ಸಂಸ್ಥೆಯಿಂದ ಸಮಾಜ ಬೆಳೆಯಬೇಕು, ಸಮಾಜ ಆರೋಗ್ಯ ಪರಿಪೂರ್ಣವಾಗಬೇಕು, ಸಮಾಜದಿಂದ ಸಂಸ್ಥೆ ಬೆಳೆಯಬೇಕು. ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣನ ಆ ಒಂದು ಸಂದೇಶ ಪ್ರಾರಂಭದಲ್ಲಿ ಅದನ್ನು ಅವರು ಕೂಡ ನುಡಿದಿದ್ದಾರೆ. ಆ ರೀತಿ
ಸಂಸ್ಥೆಯಿಂದ ಸಮಾಜ ಇನ್ನಷ್ಟು ಒಳ್ಳೆಯ ಆರೋಗ್ಯವನ್ನು ಪಡೆಯುವಂತಾಗಲಿ, ಆರೋಗ್ಯವಂತ ಸಮಾಜದ ಮೂಲಕ ಈ ಸಂಸ್ಥೆಯೂ ಬೆಳೆಯಲಿ. ಇದರ ಹಿಂದೆ ಶ್ರಮಿಸ್ತಾ ಇರುವವರು ಒಬ್ಬರಲ್ಲ ಇಬ್ಬರಲ್ಲ, ಡಾಕ್ಟರ್ ಅತೀಂದ್ರ ಅವರು ಜೊತೆಗಿದ್ದಾರೆ, ಇನ್ನು ಅನೇಕ ವೈದ್ಯರು, ಎಲ್ಲ ಸಿಬ್ಬಂದಿ ವರ್ಗದವರು ಡಾಕ್ಟರಿಗೆ ಮಾರ್ಗದರ್ಶಕರಾಗಿ ಅವರ ಹಿರಿಯರು ತಂದೆಯವರು, ಹೀಗೆ ಎಲ್ಲರ ಸಹಕಾರದಿಂದ ಸಂಸ್ಥೆ ಇನ್ನಷ್ಟು ಚೆನ್ನಾಗಿ ಬೆಳೆಯಲಿ, ನಮ್ಮ ಸಮಾಜ ಆರೋಗ್ಯಪೂರ್ಣವಾಗಲಿ, ಎಲ್ಲರೂ ಕೂಡ ಬದುಕಿನಲ್ಲಿ ಶಾಂತಿ ಸೌಖ್ಯ ನೆಮ್ಮದಿ ದೊರಕುವಂತಾಗಲಿ ಅಂತ ಆಶಿಸಿ ನಮ್ಮ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಉಳಿತಾಯ ಕೃಷ್ಣಾರ್ಪಣೆ. ಬ್ಯೂಟಿ ಲಾಂಜ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು. 5750002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M. Vishetty Institutions, Mangaluru. Empowering dreams and achieving greatness since 1985. Dr. M. Vishetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment.
ಡಾಕ್ಟರ್ ಎಂ ವಿ ಶೆಟ್ಟಿ ಇನ್ಸ್ಟಿಟ್ಯೂಷನ್ಸ್, ಕಾವೂರ್ ರೋಡ್, ವಿದ್ಯಾನಗರ್, ಮಂಗಳೂರು, ಕರ್ನಾಟಕ. 575-013. ಕಾಂಟ್ಯಾಕ್ಟ್ 0824-248-1048, 0824-248-1096. ವೆಬ್ಸೈಟ್ www.mvshettycolleges.edu.in.